ನೋಡಿ ಯಫ್ತಾಬ್ ಎಂಥ ಕ್ರೂರಿ ಅಂತಂದ್ರೆ ಮಿನಿ ಗರ್ಗಸವನ್ನ ಬಳಸಿ ದೇಹವನ್ನ ತುಂಡು ಮಾಡಿದಂತೆ ಈ ಕಾಲು ಮೂಳೆಗಳೆಲ್ಲ ಕಟ್ ಆಗಬೇಕು ಅಂತಂದ್ರೆ ಅದು ಸುಲಭಕ್ಕೆ ಆಗಂತದಲ್ಲ ಹಾಗಾಗಿ ಮಿನಿ ಗರ್ಗಸವನ್ನ ಬಳಸಿ ನಾನು ಕಟ್ ಮಾಡಿದೆ ಅಂತ ವಿಚಾರಣೆಯ ಸಂದರ್ಭದಲ್ಲಿ ತಪ್ಪಪ್ಪಿಕೊಂಡಿದ್ದಾನೆ ಈ ಪಾಪಿ ಇದರ ಜೊತೆಗೆ ಇಬ್ಬರಿಗೂ ಸ್ನೇಹಿತನಾಗಿದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ಈಗ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆಗೆ ಅಂತ ಮಿನಿ ಗರ್ಗಸವನ್ನ ಬಳಸಿ ದೇಹವನ್ನ ಕುಯಿದಿದ್ದಾನೆ ಆ ಕಾಲಿನ ಮೂಳೆಗಳು ಬೋನ್ ಎಲ್ಲ ಕಟ್ ಆಗಬೇಕಲ್ಲ ಅದಕ್ಕೆ ಮಿನಿ ಗರ್ಗಸ ತುಂಡು ತುಂಡು 35 ಪೀಸ್ ಮಾಡಿದಾನೆ ಆ 35 ಪೀಸ್ ಅನ್ನು ದಿನಕ್ಕೊಂದರಂತೆ ಹೊರಗಡೆ ಎಸ್ತು ಬಂದಿದ್ದಾನೆ ಅವನೇ ಒಪ್ಪಿಕೊಂಡಿದ್ದಾನೆ ಹೆಂಗಪ್ಪ ಕಟ್ ಮಾಡದೆ ನೀನು ಅಂತಂದಾಗ ನಾನು ಮಿನಿ ಗರ್ಗಸವನ್ನ ಉಪಯೋಗಿಸಿದ್ದೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಕೊಳ್ಳೋಣ ಶಬೀರ್ ವಿಚಾರಣೆ ಸಂದರ್ಭದಲ್ಲಿ ಅಫ್ತಾಬ್ ಬಾಯಿ ಬಿಟ್ಟಿರತಕ್ಕಂತ ಇನ್ನಷ್ಟು ಸತ್ಯಗಳೇನು ಅರವಿಂದ ಅಫ್ತಾಬ್ ನೋಡಿ ಬಹಳಷ್ಟು ಯೋಚನೆ ಮಾಡಿ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ಮಾಡಿದಾನೆ ಅವರನ್ನ ಕತ್ತು ಹಿಚ್ಚಿ ಕೊಲೆ ಮಾಡಿದ ಬಳಿಕ ಈ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಗೂಗಲ್ ನಿಂದ ಕಲೆ ಹಾಕುವಂತ ಕೆಲಸವನ್ನ ಅಫ್ತಾಬ್ ಮಾಡಿದಾನೆ ಸ್ವತಃ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದಾನೆ ಯಾಕೆಂದ್ರೆ ಬಾಡಿಯನ್ನ ಇಡಿ ಬಾಡಿಯನ್ನ ಯಾವುದಾದ್ರೂ ಪ್ರದೇಶದಲ್ಲಿ ಎಸೆದ್ರೆ ಇಮಿಡಿಯೇಟ್ ಆಗಿ ಅದು ಪತ್ತೆ ಆಗಬಹುದು ವಾಸನೆ ಬರಬಹುದು ಮತ್ತೆ ಪ್ರಕರಣ ಬೆಳಕಿಗೆ ಬಂದ್ಬಿಡಬಹುದು ಅನ್ನೋ ಕಾರಣಕ್ಕೆ ಇಡಿ ಬಾಡಿಯನ್ನ ಪೀಸ್ ಪೀಸ್ ಮಾಡಿ ಬಿಸಾಕಿದ್ರೆ ಈ ಬಗ್ಗೆ ಅನುಮಾನ ಬರಲಿಕ್ಕಿಲ್ಲ ಅನ್ನುವಂತ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ದಾನೆ ಹೀಗಾಗಿ ಬ್ಲಡ್ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರದೇ ಇರೋ ಹಾಗೆ ಬಾಡಿಯನ್ನ ಹೇಗೆ ತುಂಡು ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಯಾವ್ಯಾವ ಪಾರ್ಟ್ ಗಳನ್ನ ಮೊದಲು ಡಿಸ್ಪೋಸ್ ಮಾಡಬೇಕು ಮತ್ತೆ ಯಾವನ್ನ ಜಾಸ್ತಿ ದಿನಗಳ ಕಾಲ ಸ್ಟೋರೇಜ್ ಮಾಡಿ ಇಡಬಹುದು ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಗೂಗಲ್ ನಿಂದ ಮಾಹಿತಿಯನ್ನ ಪಡ್ಕೊಂಡು ಆ ಮಾಹಿತಿಯ ಆಧಾರದ ಮೇಲೆ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಸ್ವತಃ ಅವನೇ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ದೇಹದಲ್ಲಿರುವಂತಹ ಕರುಳು ಅಥವಾ ಲಿವರ್ ಈ ರೀತಿಯಾದಂತಹ ಏನ್ ಪಾರ್ಟ್ ಗಳೇನಿದಾವೆ ಬೇಗ ಕೊಳಿಬಹುದಾದಂಥದ್ದು ಅಥವಾ ವಾಸನೆ ಬರಬಹುದಾದಂತಹ ಪಾರ್ಟ್ ಗಳೇನಿದಾವೆ ಅವುಗಳನ್ನ ಮೊದಲು ಡಿಸ್ಪೋಸ್ ಮಾಡಿದಾನೆ ಅದಾದ ಬಳಿಕ ಶ್ವಾಸಕೋಶ ಆ ರೀತಿಯಾದಂತಹ ಪಾರ್ಟ್ ಗಳನ್ನ ಡಿಸ್ಪೋಸ್ ಮಾಡಿದಾನೆ ಅದಾದ ಬಳಿಕ ಕೈ ಕಾಲು ತಲೆಬುರುಡೆ ಈ ರೀತಿಯಾದಂತಹ ಪಾರ್ಟ್ ಗಳನ್ನ ಡಿಸ್ಪೋಸ್ ಮಾಡುವಂತಹ ಕೆಲಸವನ್ನ ಕೂಡ ಅಫ್ತಾಬ್ ಮಾಡಿದಾನೆ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡ್ದ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಪೊಲೀಸರ ಮುಂದೆ ವಿವರಣೆಯನ್ನ ಕೊಟ್ಟಿದ್ದಾನೆ ಬಾಡಿಯನ್ನ ಕಟ್ ಮಾಡ್ಲಿಕ್ಕೆ ಒಂದು ಮಿನಿ ಗರಗಸವನ್ನ ಕೂಡ ಬಳಕೆ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಸುಮಾರು 300 ಲೀಟರ್ ನಷ್ಟು ದೊಡ್ಡದಿರುವಂತಹ ಡಬಲ್ ಡೋರ್ ಫ್ರಿಡ್ಜ್ ಅನ್ನ ಕೂಡ ಅವನು ಖರೀದಿ ಮಾಡಿದ್ದ ಆ ಫ್ರಿಡ್ಜ್ ನಲ್ಲಿ ಇಡೀ ದೇಹವನ್ನ ಶೇಖರಿಸಿಟ್ಟು ಡೀಪ್ ಫ್ರೀಜ್ ಮಾಡ್ಬಿಟ್ಟು ಬಾಡಿ ವಾಸನೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಮೊದಲು ಯಾವ್ಯಾವ ಪಾರ್ಟ್ ಗಳು ಕೊಳಿಬಹುದು ಅವುಗಳನ್ನ ಡೇ ಬೈ ಡೇ ಹಂತ ಹಂತವಾಗಿ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಿದ್ದಾನೆ ಹೀಗಾಗಿ ಇದು 6 ತಿಂಗಳಾದರೂ ಕೂಡ ಬೆಳಕಿಗೆ ಬಾರದಿರಲು ಕಾರಣ ಅನ್ನುವಂತ ಮಾಹಿತಿಗಳನ್ನ ಕೂಡ ಈಗ ಪೊಲೀಸ್ ಮೂಲಗಳು ಹೇಳ್ತಾ ಇದಾವೆ.